ಬಂದು ಪೂಜೆ ಮಾಡಿ ಹಾರ ಹಾಕಿ ಯಾವ ತರ ಟ್ರೀಟ್ ಮಾಡ್ತೀವಿ ಅವರನ್ನ. ಹಾಗಂತ ಎಂ ಎಲ್ ಎ ಎಂ ಪಿಗಳು ಯಾರು ಸೇವೆ ಮಾಡ್ತಾ ಇಲ್ಲ, ಅವರೆಲ್ಲ ದುಡ್ಡು ತಗೊಂಡೇ ಕೆಲಸ ಮಾಡ್ತಿರೋದು. ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ, ಒಬ್ಬ ಎಂ ಪಿಗೆ ಪ್ರತಿ ತಿಂಗಳ ಸ್ಯಾಲರಿ 50,000 ರೂಪಾಯಿ ಇದೆ. ಎಂ ಎಲ್ ಎಗೆ ಎಷ್ಟಿದೆ ಗೊತ್ತಾ? 2011 ಈ ರಾಜ್ಯದ ಎಂ ಎಲ್ ಎಗಳ ಸ್ಯಾಲರಿ 51,000 ರೂಪಾಯಿ ಇತ್ತು. 2011 ಒಂದು ಬಿಲ್ ತಗೊಂಡ್ ಬಂದ್ರು, ಆ ಬಿಲ್ ನಲ್ಲಿ ಯಾರೂ ಗಲಾಟೆ ಮಾಡಲಿಲ್ಲ ಹಿಂಗ ಆಗಬಾರದು ಅಂತ. ಏಕಾಏಕಿ 73% ರೈಸ್ ಮಾಡಿ ಒಬ್ಬೊಬ್ಬ ಎಂ ಎಲ್ ಎ ಪರ್ ಮಂತ್ ಸ್ಯಾಲರಿ 95,000 ರುಪೀಸ್, ಆಲ್ಮೋಸ್ಟ್ 1 lakh ರುಪೀಸ್ ಒಂದೊಂದು ತಿಂಗಳ ಸ್ಯಾಲರಿ. 1 lakh ರೂಪಾಯಿ ಸ್ಯಾಲರಿ ತೆಗೆದುಕೊಳ್ಳುವಂತ ಒಬ್ಬ ಎಂ ಎಲ್ ಎ ಬೆಂಗಳೂರಿಗೆ ಹೋಗಿ ಅಧಿವೇಶನದಲ್ಲಿ ಕೂತ್ಕೊಳ್ಬೇಕು ಅಂತಾನೆ, ಪರ್ ಡೇ ಬಹುಶಃ 2,000 ರೂಪಾಯಿ. ಎಂ ಪಿಗಂತೂ 2,000 ರೂಪಾಯಿ ಕೊಡ್ತಾರೆ, ಎಂ ಎಲ್ ಎಗೂ ಅಷ್ಟೇ ಕೊಡ್ಲಿಕ್ಕೆ ಸಾಕು. 2,000 ರೂಪಾಯಿ ಬೆಂಗಳೂರಿಗೆ ಬಂದು ನೀನಲ್ಲಿ ಕೂತ್ಕೊಳ್ತೀಯ ಅನ್ನೋ ಅಟೆಂಡೆನ್ಸ್ ಆಗ್ತೀಯ ಅನ್ನೋ ಕಾರಣಕ್ಕೆ 2,000 ರೂಪಾಯಿ ಪರ್ ಡೇ ಕೊಡ್ತಾರೆ. ಒಬ್ಬ ಎಂ ಎಲ್ ಎಗೆ ನೀನ್ ಅಲ್ಲಿರೋದು ಆಗಲ್ಲ, ನಿನ್ನ ಕ್ಷೇತ್ರದಲ್ಲಿ ತಿರುಗಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ತಿಂಗಳು ಸರಿ ಸುಮಾರು 50,000 ರೂಪಾಯಿ ಕೊಡ್ತಾರೆ ತಿರುಗಾಡ್ಲಿಕ್ಕೆ ಅಂತ ಅಲ್ವನ್ಸ್. ಒಬ್ಬ ಎಂ ಎಲ್ ಎಗೆ ಆತನಿಗೆ ಆಫೀಸ್ ಮೈಂಟೈನ್ ಮಾಡ್ಕೊಳ್ಲಿಕ್ಕೆ ಅಂತ ಆಫೀಸ್ ನಲ್ಲಿ ಕೆಲಸಗಾರರು ಅಂತ 45,000 ರೂಪಾಯಿ ಕೊಡ್ತಾರೆ, ಎಂ ಎಲ್ ಎಗೂ ಹೊಟ್ಟೆ ಎಂ ಪಿಗೂ ಹೊಟ್ಟೆ. ಒಬ್ಬ ಎಂ ಎಲ್ ಎಗೆ ತನ್ನ ಆಫೀಸ್ ನಲ್ಲಿ ಪೇಪರು ಪೆನ್ನು ಇಂಕು ಪ್ರಿಂಟರು ಅಂತ ಹೇಳಿ ಪ್ರತಿ ತಿಂಗಳು 15,000 ರೂಪಾಯಿ ಕೊಡ್ತಾರೆ. ಎಂ ಪಿ ಆದ್ರೆ ಅವನು ಡೆಲ್ಲಿಗೆ ಹೋಗಬೇಕು ಅಂತ ಡೆಲ್ಲಿಯ ಏರ್ ಫೇರ್ 34 ವಿಮಾನದ ಟಿಕೆಟ್ ಗಳನ್ನ ವರ್ಷಕ್ಕೆ ಕೊಡ್ತಾರೆ ಅವನಿಗೆ. ಅವನ ಹೆಂಡತಿ ಮಕ್ಕಳಿಗೆ 8 ಟಿಕೆಟ್ ನ ಡೆಲ್ಲಿಗೋಸ್ಕರ ಕೊಡ್ತಾರೆ. ಒಬ್ಬ ಎಂ ಪಿ ಆದ್ರೆ ಅವನು ಇಡೀ ದೇಶದಲ್ಲಿ ಎಲ್ಲಿ ಬೇಕಿದ್ರು ಫಸ್ಟ್ ಕ್ಲಾಸ್ ಟ್ರೈನ್ ಅಲ್ಲಿ ತಿರುಗಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಡ್ಲಾಗುತ್ತೆ. ಒಬ್ಬ ಎಂ ಪಿಯ ಮನೆಗೆ ಕರೆಂಟ್ ಫ್ರೀ, ಒಬ್ಬ ಎಂ ಪಿಯ ಮನೆಗೆ ನೀರು ಫ್ರೀ, ಒಬ್ಬ ಎಂ ಪಿಯ ಮನೆಗೆ ಫರ್ನಿಚರ್ ಫ್ರೀ, ಒಬ್ಬ ಎಂ ಪಿಯ ಮನೆಗೆ ಏನಾದರೂ ಸಮಸ್ಯೆ ಆದ್ರೆ ರಿಪೇರಿ ಕೂಡ ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ಸರ್ಕಾರ ಮಾಡುತ್ತೆ. ಇಷ್ಟಾಗಿಯೂ ತೃಪ್ತಿಯಾಗದೆ ಒಬ್ಬ ಎಂ ಪಿ ಏನಾದರೂ ವಿದೇಶದ ಪ್ರವಾಸ ಮಾಡಿದ್ರೆ, ನಾನು ಅಧ್ಯಯನಕ್ಕೆ ಹೋಗ್ತಾ ಇದ್ದೀನಿ ಅಂತ ವಿದೇಶಕ್ಕೆ ಹೋದರೆ ಅವನು ವಿದೇಶದ ಖರ್ಚು ಕೂಡ ಸರ್ಕಾರವೇ ವಹಿಸುತ್ತಲ್ಲದೆ ವಿದೇಶದಲ್ಲಿದ್ದಷ್ಟು ದಿನ ಪರ್ ಡೇ ಇಷ್ಟು ಅಂತ ಸರ್ಕಾರ ಅವನಿಗೆ ಕೊಡುತ್ತೆ. ಅಲ್ಲಿದ್ಯಲ್ಲಪ್ಪ ನೀನು ನಮಗೋಸ್ಕರ ಏನೋ ಮಾಡ್ತಿದ್ಯಾ ಅಂತ ಪರ್ ಡೇ ಇಷ್ಟು ಅಂತ ಬೇರೆ ಅವನಿಗೆ ಕೊಡುತ್ತೆ. ಇಷ್ಟನ್ನು ಕೊಟ್ಟಿದ್ದಲ್ಲದೆ ನಿನಗೆ ಹೆಲ್ತ್ ಹಾಳಾದರೆ ಹೆಲ್ತಿನ ಅಷ್ಟೂ ಖರ್ಚು ನಾವು ಕೊಡ್ತೀವಿ ಅಂತ ಹೇಳುತ್ತೆ ಸರ್ಕಾರ. ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ನಟ ಕೂಡ ಆಗಿದ್ರು, ಯಾರು ಅಂತ ಹೇಳಲ್ಲ ನಿಮ್ಗೆ ಗೊತ್ತಾಗ್ಬೋದು, ಅವರು ಹೆಲ್ತ್ ಸರಿ ಇಲ್ಲ ಅಂತಂದಾಗ ವಿದೇಶಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿನ ಟೋಟಲ್ ಖರ್ಚನ್ನ ಗವರ್ಮೆಂಟ್ ಕೊಡ್ತಲ್ಲ, ಗವರ್ಮೆಂಟ್ ಕೊಡ್ತು ಅಂದ್ರೆ ಏನು? ಮುಖ್ಯಮಂತ್ರಿಗಳು ಅವ್ರ ಪಾಕೆಟ್ ಇಂದ ಕೊಟ್ರ? ನಾನು ಮತ್ತು ನೀವು ಕಟ್ಟಿದ ಟ್ಯಾಕ್ಸ್ ನಲ್ಲಿ ಕೊಟ್ಟರು? ನಾನು ಮತ್ತು ನೀವು ಹುಷಾರಿಲ್ಲ ಅಂತಂದ್ರೆ ಅತ್ಯಂತ ಕೆಟ್ಟ ಕೊಳಕ ಟಾಯ್ಲೆಟ್ ಹೊಂದಿರುವಂತ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಇವರುಗಳಿಗೆ ಮಾತ್ರ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೋದು, ವಿದೇಶದ ಹಾಸ್ಪಿಟಲ್ಗೆ ಹೋಗ್ಬೋದು, ನಮ್ಮ ಟ್ಯಾಕ್ಸ್ ನಲ್ಲಿ ಬದುಕಿರ್ತಾರೆ. ಈಗ ಯೋಚನೆ ಮಾಡಿ, ನಮ್ಮ ಊರಿನ ಟೀಚರು ಅವರು ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಅವರು ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಓನರ್? ಪಬ್ಲಿಕ್ ಸರ್ವೆಂಟ್ ತಾನೇ. ನಮ್ಮೂರಿನ ಪೊಲೀಸರು ನಾವು ಕಟ್ಟಿರುವ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಓನರ್? ಶಬಾಷ್. ಹಾಗಿದ್ಮೇಲೆ ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಎಂ ಎಲ್ ಎಗಳು ಎಂ ಪಿಗಳು ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಓನರ್? ಮತ್ತೆ ಯಾಕೆ ನೀವು ಓನರ್ ತರ ನೋಡ್ತೀರಿ? ಸ್ವಲ್ಪ ಬದಲಾಯಿಸ್ಕೊಳ್ರಪ್ಪ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಒಂದು ಚಿಂತನೆಯ ದಿಕ್ಕು ಬದಲಾಗ್ಲಿ. ಎಲ್ಲಿವರೆಗೂ ನಾವು ಓನರ್ ತರ ಕಾಣೋದನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ಆಗಿರೋ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನೀವು ಕೆಳಗಿರೋರು ನಾನು ಮೇಲಕ್ಕಿರೋನು. ನೆನ್ಪಿಟ್ಕೊಳ್ಳಿ, ರಾಜಪ್ರಭುತ್ವದಲ್ಲಿ ಮಾತ್ರ ರಾಜ ಮೇಲಕ್ಕಿರೋನು, ಪ್ರಜೆಗಳು ಕೆಳಕ್ಕಿರೋರು. ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳು ಮೇಲೆ ರಾಜ ಕೆಳಕ್ಕೆ. ಹೀಗಾಗಿ ಈ ದೇಶದ ಪ್ರಧಾನಿ ಹೇಳಿದ್ದು, ನಾನು ಪ್ರಧಾನಮಂತ್ರಿಯಲ್ಲ, ನಿಮ್ಮ